ಕತೆ ಬಂದು ಹೇಳಿದಾಗ ನಾನು ಆ್ಯಕ್ಚುಲಿ ಲೈಟ್ ಹಾರ್ಟೆಡ್ ಸಿನಿಮಾ, ತುಂಬ ಲೈಟ್ ಹಾರ್ಟೆಡ್ ಸಿನಿಮಾ. ಅದಲ್ಲದೆ ನಾನು ರೆಗ್ಯುಲರಾಗಿ ಮಾಡ್ತಿರೋ ಕ್ಯಾರೆಕ್ಟರ್ಸ್ಗಿಂತ ಸ್ವಲ್ಪ ವ್ಯತ್ಯಾಸವಾಗಿರೋ ಒಂದು ಕ್ಯಾರೆಕ್ಟ್ರು. ಆ್ಯಂಡ್ ನಾನು ರಾಜ್ಗೆ ಹೇಳಿದ್ದು ಒಂದೇ ವಿಷಯ, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು ಅಂತ. ರಾಜ್ ಬಂದು ಅದಕ್ಕೆ ಒಂದು ಕಾನ್ಫಿಡೆಂಟ್ ಆಗಿರೋ ಒಂದು ಆನ್ಸರ್ ಹೇಳಿದ್ರು, ನೀವು ನಂಬ್ಕೊಂಡು ನನ್ನ ನಂಬ್ಕೊಂಡು ಬಂದರೆ ನಾನು ಕಾನ್ಫಿಡೆಂಟಾಗಿ ಮಾಡ್ತೀನಿ ಸರ್ ಅಂತ. ಸೊ ಸಾಧು ಅವ್ರ ಹತ್ರ ಮಾತಾಡಿದ ಮೇಲೆ ನಾನು ಈ ಸಿನಿಮಾ ಒಪ್ಕೊಂಡೆ. ಆ್ಯಂಡ್ ಇದೊಂದು ಸಾಕಷ್ಟು ಲೈಟ್ ಹಾರ್ಟೆಡ್ ಸಿನಿಮಾ, ತುಂಬ ಹೆವಿ ಸ್ಟಫ್ ಅಲ್ಲ. ನೀವು ಬಂದು ಒಂದು 2.5 hours ಎಂಟರ್ಟೈನ್ಮೆಂಟ್ ಅಂತ ಹುಡುಕೊಂಡು ಬಂದರೆ ಖಂಡಿತವಾಗ್ಲೂ ನೀವು ಲಂಡನ್ನಲ್ಲಿ ನಂಬೋದ್ರೆ ಸಿನಿಮಾ ನೋಡ್ಬೋದು, ಫ್ಯಾಮಿಲಿ ಜೊತೆ ನೋಡ್ಬೋದು, ಫ್ರೆಂಡ್ಸ್ ಜೊತೆ ನೋಡ್ಬೋದು. ಲಂಡನ್ನ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ 60-65% ಸಿನಿಮಾ ಬಂದು ಲಂಡನ್ನಲ್ಲಿ ಬೇಸ್ಡ್ ಆಗಿರೋದ್ರಿಂದ ಸ್ಕ್ರಿಪ್ಟಿಂಗಲ್ಲಿ ಸಾಕಷ್ಟು ಸಿನಿಮಾ ನೀವು ಲಂಡನ್ ಬ್ಯಾಕ್ಡ್ರಾಪಲ್ಲೇ ನೋಡ್ತೀರ. ಆ್ಯಂಡ್ ಅದು ಒಂದು ರಿಫ್ರೆಶಿಂಗ್ ಚೇಂಜ್. ಆ್ಯಂಡ್ ಈ ಸಿನಿಮಾ ಹೀರೋ ಬಂದು ಸಂತೋಷ್, ಆ್ಯಂಡ್ ಹೀರೋಯಿನ್ ಬಂದು ಶ್ರುತಿ. ಈ ಸಿನಿಮಾದಲ್ಲಿ ನಾನಲ್ಲದೆ ಸಾಧು ಕೋಕಿಲ ಅವರು ಮಾಡಿದ್ದಾರೆ, ಅಚ್ಯುತ್ ಮಾಡಿದ್ದಾರೆ, ಆಮೇಲೆ ಸುಧಾ ಬೆಲ್ವಾಡಿ ಮಾಡಿದ್ದಾರೆ. ಸುಧಾ ಬೆಲ್ವಾಡಿ ನಾನು ಬಂದು ಆಲ್ಮೋಸ್ಟ್ 30 ವರ್ಷದಿಂದ ಫ್ರೆಂಡ್ಸು. ಅವರು ಆ್ಯಡ್ವರ್ಟೈಸಿಂಗ್ ಬ್ಯಾಕ್ಗ್ರೌಂಡಿಂದ ಸಿನಿಮಾಗೆ ಬಂದವರು, ನಾನು ಆ್ಯಡ್ವರ್ಟೈಸಿಂಗ್ ಬ್ಯಾಕ್ಗ್ರೌಂಡಿಂದ ಸಿನಿಮಾಗೆ ಬಂದವನು. ಬಟ್ ಈ ಸಿನಿಮಾದಲ್ಲಿ ನಾವು ಮೀಟ್ ಆಗಿಲ್ಲ. ಆ್ಯಂಡ್ ಡೆಫಿನೆಟ್ಟಾಗಿ ಈ ಸಿನಿಮಾನ ಸಪೋರ್ಟ್ ಮಾಡಿ, ಭಾಳ ಚೆನ್ನಾಗಿತ್ತು. ಲೈಕ್ ನಾನು ಇವಾಗ ಟೆಲಿವಿಷನ್ಲೂ ನಾನು ಡೆಬ್ಯೂ ಮಾಡಿದ್ದೆ ಚಾನೆಲ್ ವಿ ಸ್ಟಾರ್ ಪ್ಲಸ್ಸಲ್ಲಿ. ಸೊ ಫಸ್ಟ್ ನಿಮ್ದು ಏನು ಡೆಬ್ಯೂ ಇರುತ್ತೆ, ಇಟ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತ ಹೇಳ್ತಾರೆ. ಸೊ ಲಂಡನಲ್ಲಿ ನಂಬೋದ್ರೆ ಭಾಳ ಸ್ಪೆಷಲ್ ಇದೆ ನನಗೆ. ಇದು ನಾನು ಭಾಳ ಚಿಕ್ಕ ಪಾತ್ರ ಮಾಡ್ತಾಯಿದ್ದೀನಿ ಅದರಲ್ಲಿ, ಆದರೆ ವಾಟ್ ಐ ಫೀಲ್ ಇಸ್ ಒಂದು ಮೂವಿಯಲ್ಲಿ ನಿಮ್ದು ಆ್ಯಕ್ಟಿಂಗ್ ನೀವು ಒಂದು 5 ನಿಮಿಷನೂ ಬಂದರೆ ಆದರೆ ನಿಮ್ಮದು ಅದು ಇಂಪ್ಯಾಕ್ಟ್ ಬಿಟ್ಟರೆ ಐ ಥಿಂಕ್ ಯು ಡನ್ ಜಸ್ಟಿಸ್ ಟು ಯುವರ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ನನಗೆ. ಸೊ ಲಂಡನಲ್ಲಿ ನಂಬೋದ್ರೆ ನನಗೆ ತುಂಬ ಸ್ಪೆಷಲ್ ಇದೆ. ಆ್ಯಂಡ್ ಸ್ಟೋರಿ ನಾನು ಇವಾಗ ಸ್ಕ್ರಿಪ್ಟ್ ಕೇಳಿಸ್ಕೊಂಡೆ, ಇಟ್ ಈಸ್ ಅ ಹಿಂಗೆ ಫ್ಯಾಮಿಲಿ ಆರಾಮ್ಸೆ ಕೂತ್ಕೊಂಡು ಹಿಂಗೆ ಒಂದು ರಾಮ್ ಕಾಮ್ ಕಾಮಿಡಿ ಟೈಪು. ಆಮೇಲೆ ನಾನು ರಶ್ಮಿ ಕ್ಯಾರೆಕ್ಟರಿಗೆ ತುಂಬ ಈಸಿಲಿ ರಿಲೇಟ್ ಮಾಡ್ಕೋಬೋದಿತ್ತು, ಯಾಕಂದರೆ ನಾನು ರಿಯಲ್ ಲೈಫಲ್ಲೂ ಹಾಗೇ ಇದ್ದೀನಿ, ರಶ್ಮಿ ಹೇಗಿದ್ದಾಳೆ. ಸೊ ಯಾ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಭಾಳ. ಲಂಡನ್ ಇಂಡಿಯಾ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಆದರೆ ದ ಹೋಲ್ ಟೀಮ್ ಹ್ಯಾಸ್ ಎಲ್ಲರೂ ತುಂಬ ಎಫರ್ಟ್ಸ್ ಹಾಕಿದ್ದಾರೆ, ತುಂಬ ಎನರ್ಜಿ, ತುಂಬ ಪಾಸಿಟಿವ್ ವೈಬ್ಸಿಂದ ಇದು ಮೂವಿ ಮಾಡಿದ್ದೀವಿ. ಸೊ ಐ ಜಸ್ಟ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕ್ಯಾರೆಕ್ಟರ್ ಪರಿಚಯ ಬಂದು ನಾನು ಹೇಳ್ದಂಗೆ ತುಂಬ ಉಡಾಫೆ, ತುಂಬ ಕೇರ್ಲೆಸ್ ಕ್ಯಾರೆಕ್ಟ್ರು. ಅದಕ್ಕೆ ಸ್ವಲ್ಪ ನನ್ನ ಮ್ಯಾನರಿಸಮ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗಿತ್ತು, ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬಟ್ ಮೇ ಬಿ ಇವಾಗ ವಾಪಸ್ ಬಂದುಬಿಟ್ಟಿದೆ ನನ್ನ ನಾರ್ಮಲ್ ಮ್ಯಾನರಿಸಮ್ಸ್ಗೆ. ತುಂಬ ಒಂಥರ ಕೇರ್ಲೆಸ್ನೆಸ್ ಇಟ್ಕೊಂಡು ಅವನಿಗೆ ಬೇಕಾಗಿದ್ದೆಲ್ಲ ನಡ್ಕೊಂಡು ಆಮೇಲೆ ಅವ್ನ ಲೈಫಲ್ಲಿ ಏನಾಗುತ್ತೆ ಅಂತ ಒಂದು ಕಥೆನ ಮಾಡಿದ್ದಾರೆ. ಟೀಸರಲ್ಲಿ ನೀವೇನು ನೋಡಿದ್ದೀರಾ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆ ಮೂವಿಲೇನಿದೆ ಅಂದ್ಬಿಟ್ಟು. ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಸಖತ್ತಾಗಿ ಟೀಸ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಲಂಡನಲ್ಲಿ ನಂಬೋದ್ರೆ ಫುಲ್ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತನಕ ಕಾಮಿಡಿ, ಕ್ಲೈಮ್ಯಾಕ್ಸು ಕಾಮಿಡಿಯಾಗೆ ಮಾಡಿದ್ದೀವಿ. ಏನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಡೈರೆಕ್ಟ್ ಅವರು ಆಗಲೇ ಸ್ವಲ್ಪ ಜಿಸ್ಟ್ ಕೊಟ್ಟಿದ್ದಾರೆ. ಒಂದು ನಂಬಿಕೆನ ಇಟ್ಕೊಂಡು ಲೈಫಲ್ಲಿ ಏನಾದರೂ ಆಗುತ್ತೆ ಅನ್ನೋ ಕ್ಯಾರೆಕ್ಟ್ರಿಗೆ ಏನೇನು ಆಗ್ಬೋದು, ಅದು ಇಂಡಿಯಾಲ್ ಏನಾಗುತ್ತೆ, ಯು ಕೆಗೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದು ಒಂದು ಕತೆ. ಇಷ್ಟಾಗಿದ್ದಕ್ಕೆ ನಾವು ಅವರಲ್ಲಿ ಲಂಡನ್ಗೆ ಒಂದು 15-20 ಜನ ಕನ್ನಡಿಗರು, ಇಂಜಿನಿಯರ್ಸು, ಡಾಕ್ಟರ್ಸ್ ಇರೋರು ಒಂದು ಟೀಮ್ನ ನಮ್ಮ ಸಂತೋಷ್ ಅವರು ಫ್ರೆಂಡ್ಶಿಪ್ ಸರ್ಕಲಲ್ಲಿ ಇತ್ತು ಸಿನಿಮಾ ಮಾಡಬೇಕು ಅಂತ. ಸೊ ಅವರು ಥ್ರೂಔಟ್ ಕಂಟೆಂಟ್ನ ಥ್ರೂಔಟ್ ಸಿನಾಪ್ಸಿಸ್ನ ತೊಗೊಂಡು ಇಂಪ್ರೆಸ್ ಆಗಿ ಮತ್ತೆ ಅವರೇ ಒಂದಿಷ್ಟು ಕ್ವಶನ್ಸ್ಗಳು ಎಲ್ಲ ಮಾಡಿ ಮೀಟಿಂಗ್ ಮಾಡಿ ದೇ ವಾಂಟೆಡ್ ಟು ಗೋ ಅಹೆಡ್ ವಿತ್ ದ ಪ್ರಾಜೆಕ್ಟ್. ಇದು ಹಿಂಗೆ ಸ್ಟಾರ್ಟ್ ಆಯಿತು ಸರ್, ಇಲ್ಲ ಮಾಡ್ಬೋದಲ್ಲ, ಹ್ಯಾಂಗೆ ಲಂಡನ್ ಅಲ್ಲೆಲ್ಲ ಇರೋದ್ರಿಂದ ಅವ್ರು ಕಂಟ್ರೋಲಲ್ಲಿ ಇತ್ತು, ಆಲ್ಮೋಸ್ಟ್ ಮನೆಗಳಿತ್ತು ಆ ಕಡೆ ಅಕ್ಕಪಕ್ಕ ಊರುಗಳಲ್ಲಿ. ಸೊ ಅದನ್ನು ನಾನು ಇನ್ನೂ ಇನ್ಕ್ರೀಸ್ ಇದನ್ನು ಮಾಡ್ಕೊಂಬಂದೆ. ನಾನು ಆ್ಯಕ್ಚುಲಿ ಲಂಡನಲ್ಲಿ ಲಂಬೋದರ ಒಂದು ಸ್ವಲ್ಪ ಬೇರೆ ಅಬ್ರಾಡ್ ಅಂತ ಇತ್ತು, ಆ್ಯಕ್ಚುಲಿ ಲಂಡನ್ ಅಂತ ಇರಲಿಲ್ಲ, ಅಬ್ರಾಡ್ ಅಂತ ಇತ್ತು ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಹೌಸ್ ಅಲ್ಲಿರೋದಕ್ಕೆ. ಆಮೇಲೆ ನನಗೆ ಅನಂತ್ನಾಗ್ ಸರ್ದು ಚಿಕ್ಕ ವಯಸ್ಸಲ್ಲಿ DD1ನಲ್ಲೆಲ್ಲ ಈ ಗೌರಿ ಗಣೇಶ ನೋಡಿ ಆ ಕ್ಯಾರೆಕ್ಟರ್ ಲಂಬೋದರ ಅನ್ನೋ ಕ್ಯಾರೆಕ್ಟರ್ ತುಂಬ ಇಷ್ಟ ಇರ್ತಾಯಿತ್ತು. ಇದು ಹ್ಯೂಮರ್ ಬೇಸಲ್ಲಿ ಮಾಡಿದ್ದಕ್ಕೆ ಆ ಲಂಬೋದರ ಜೊತೆಗೆ ಲಂಡನಲ್ಲಿ ಲಂಡನ್ ಪ್ರೊಡ್ಯೂಸರ್ಸ್ ಆಮೇಲೆ ಅಲ್ಲೆಲ್ಲ ಅಲ್ಲಿರೋದ್ರಿಂದ ಲಂಡನಲ್ಲಿ ಟ್ರಾವೆಲ್ ಆಗೋದ್ರಿಂದ ಲಂಡನಲ್ಲಿ ಲಂಬೋದರ ಫಸ್ಟ್ ಟೈಟಲ್ ಕ್ಯಾಚ್ ಆಗಲಿ ಅನ್ನೋದಕ್ಕೆ ಅದು ಆ ಥರ ಸಿಂಕ್ ಮಾಡ್ಕೊಂಡಿದ್ವಿ. ಬೇರೆ ಫಾರಿನ್ ಅಂತ ಇತ್ತು ಆ್ಯಕ್ಚುಲಿ, ಫಾರಿನ್ಗೆ ಹೋಗಿ ಕಾನ್ಸೆಪ್ಟ್ ಅಂತ. ಸೊ ಲಂಡನ್ ಆ್ಯಕ್ಚುಲಿ ತುಂಬ ಜನ ಹೋಗ್ತಾರೆ, ಅಮೇರಿಕಾ ಬಿಟ್ಟರೆ ನೆಕ್ಸ್ಟ್ ಲಂಡನ್ನೇ, ಆಸ್ಟ್ರೇಲಿಯಾ ಲಂಡನ್ನೇ. ಲಂಡನ್ ಸಿಕ್ತು ನಮಗೆ, ಲಂಡನ್ ಆಮೇಲೆ ಎಕ್ಸ್ಕ್ಲೂಸಿವ್ ಇತ್ತು ಇಲ್ಲಿಗೆ, ಹಾಗಾಗಿ ಇದನ್ನ ಚೂಸ್ ಮಾಡಿತ್ತು.